ಹಲೋ ಫ್ರೆಂಡ್ಸ್, ನಾವಿವಾಗ ಕಡಲೆ ಬೀಜ ಚಟ್ನಿ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರೋ ಐಟಮ್ಸ್: ಕಡಲೆ ಬೀಜ ಹುರ್ಕೊಂಡಿರೋದು, ತೆಂಗಿನಕಾಯಿ ಸ್ವಲ್ಪ, ಒಂದು 4-5 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ರುಚಿ ತಕ್ಕಷ್ಟು ಉಪ್ಪು, 4-5 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ಇವಾಗ ರುಬ್ಕೊಳ್ಳಿಕ್ಕೆ ಶೇಂಗಾ ಹುರ್ಕೊಂಡಿರೋದು ಹಾಕೊತ ಇದ್ದೀವಿ, ಕಾಯಿ ಹಾಕೊತ ಇದ್ದೀವಿ, ಬೆಳ್ಳುಳ್ಳಿ ಹಾಕೊತ ಇದ್ದೀವಿ, ಸ್ವಲ್ಪ ಹುಣಸೆಹಣ್ಣು ಹಾಕೊತ ಇದ್ದೀವಿ, ಇವಾಗ ಮೆಣಸಿನ್ಕಾಯಿ ಹಾಕೊತ ಇದ್ದೀವಿ, ಹಾಕಿದ್ದು ಹಾಕೊತ ಇದ್ದೀವಿ, ಅದನ್ನ ರುಬ್ಕೋಬೇಕು. ಅವ ರುಬ್ಕೊಂಡಿದ್ದೀವಿ. ಇದನ್ನ ನಾವು ಬಿಸಿ ಅನ್ನ ಜೊತೆ, ಏನಾದರೂ ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಆಮೇಲಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಥರ ತೋರಿಸ್ತೇವೆ.